ನಮ್ಮ ಸರ್ಕಾರ ನುಡಿದಂತೆ ನಡೆದುಕೊಂಡಿದೆ ಅಂತ ಅಂಜಲಿ ನಿಂಬಾಳ್ಕರ್ ಅವರು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಈ ಹಿಂದೆ ನಮ್ಮ ಸರ್ಕಾರ ಎಲೆಕ್ಷನ್ ಟೈಮಲ್ಲಿ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು, ಅದು ಸ್ವಲ್ಪ ಕಷ್ಟ ಆದರೂ ಕೂಡ ನಾವು ಚೆನ್ನಾಗಿ ನಿಭಾಯಿಸಿದ್ದೀವಿ ಅಂತ ತುಂಬ ಖುಷಿಯಿಂದ ಹೇಳ್ಕೊಂಡಿದ್ದಾರೆ. ಬನ್ನಿ, ಏನು ಹೇಳ್ತಾರೆ ಮೇಡಮ್ ಅನ್ನೋದನ್ನು ಕೇಳೋಣ. ಇವತ್ತು ಖುಷಿ ಸಂದರ್ಭ ಏನಂದ್ರೆ, ಗ್ಯಾರಂಟಿ ಸ್ಕೀಮ್ಸ್ ನಾವು ಏನ್ 23 ಎಲೆಕ್ಷನ್ಗೆ ಕಾಂಗ್ರೆಸ್ ಪಕ್ಷ ಎಲ್ಲ ಇಡೀ ರಾಜ್ಯದಲ್ಲಿ ನಾವು 5 ಗ್ಯಾರಂಟೀಸ್ ನಿಮಗೆ ಸರ್ಕಾರ ಸ್ಥಾಪನ ಆಗಿದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಈಗ ಸರ್ಕಾರ ಸ್ಥಾಪನೆ ಮಾಡಿ ಒಂದು ವರೆ ವರ್ಷ ಆಗಿದೆ. ಬಹಳ ಹೆಮ್ಮೆ ಅನ್ಸುತ್ತೆ ನಮ್ಗೆ ಇದು ಹೇಳಿಕೆಂದ್ರೆ, ಒಂದೂವರೆ ವರ್ಷದಿಂದ ಕನಿಷ್ಠ 1-2 ತಿಂಗಳ ಬಹುಶಃ ಅನುಷ್ಠಾನ ಮಾಡಲಿಕ್ಕೆ, ಬಟ್ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ನಾವು ಏನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದು ಅನುಷ್ಠಾನಕ್ಕೆ ಮಾಡಿದ್ದಾರೆ. ನಿಮ್ ಎಲ್ಲ ಮಹಿಳೆಯರಿಗೆ ಅಕೌಂಟ್ಗೆ 2,000 ರೂಪಾಯಿ ಖಂಡಿತವಾಗಿ ಖಾನಾಪುರ ತಾಲೂಕ ಇಲ್ಲ ಇಡೀ ರಾಜ್ಯದಲ್ಲಿ ಇವತ್ತು 5 ಗ್ಯಾರಂಟಿ ಯೋಜನೆ ಕಡ್ಡಾಯವಾಗಿ ಆಗಲೇಬೇಕು. ಎಲ್ಲ ಜನರಿಗೋಸ್ಕರ ಮಾಡುವರ ಎಲ್ಲ ಯೋಜನೆ ಜನರಿಗೆ ಸಿಕ್ಕಬೇಕು ಅಂತ ನಿಟ್ಟಿನಲ್ಲಿ ನಿಮ್ಗೆ ಎಲ್ಲ ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಕಮಿಟಿ ರಾಜ್ಯದಲ್ಲಿ ಒಂದು ಕಮಿಟಿ ಇದೆ. ರೇವಣ್ಣ ಸಾಹೇಬರು ಅಧ್ಯಕ್ಷರು ಇದ್ದಾರೆ. ಆ ಅಧ್ಯಕ್ಷರ ಮುಖಾಂತರ ಎಲ್ಲ ಮತ್ತೆ ತಾಲೂಕು ಮಟ್ಟ ಕಮಿಟಿ ಮಾಡಿದ್ದಾರೆ. ಸೊ ನಿಮ್ಗೆ ಎಲ್ಲರಿಗೆ ಒಂದೇ ಒಂದು ವಿನಂತಿ ಮಾಡ್ತೀನಿ ಅಂದರೆ, ಎಲೆಕ್ಷನ್ ಟೈಮ್ನಲ್ಲಿ ನೀವು ಎಷ್ಟು ಗ್ಯಾರಂಟಿ ಪ್ರಚಾರ ಮಾಡಿದ್ದೀರ,